योग गुरु डॉक्टर एम जगदीश शेट्टी विजयवर मार्गदर्शनदल्लि नडेयुत्तिरुव उचित योग शिबिरद उद्घाटना कार्यक्रमवु कोट्टारद सत्यदेवते मातेय सभांगणदल्लि जरुगितु। उचित योग शिबिरवन्न पद्मनाभ राव कोट्टार दीप बेळगिसि उद्घाटिसिदरु। नंतर मातनाडिद अवरु योग गुरु डॉक्टर एम जगदीश शेट्टियवर नेतृत्वदल्लि 199ने उचित योग शिबिर उद्घाटनेगोंडिदे। जगदीश शेट्टियवर परिश्रमदिंद ई योग शिबिर नडेयुत्तिदे एंदु हेळलु ಹೆಮ್ಮೆ ಎನಿಸುತ್ತದೆ ಎಂದು ಹೇಳಿದರು। ಒಂದು ಒಂದು ಶಿಬಿರ ಮಾಡೋದೇ ಬಾರಿ ಕಷ್ಟ ಆರ್ಗನೈಸ್ ಮಾಡೋದು। ಅಷ್ಟರಲ್ಲಿ 191 ಶಿಬಿರವನ್ನೆಲ್ಲ ಮಾಡಿದಾರ ಅಂತ ಹೇಳಿ ಎಷ್ಟು ಪರಿಶ್ರಮ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ। ಈಸ್ ಎ ಗುಡ್ ಆರ್ಗನೈಸರ್, ಒಳ್ಳೆ ಸಂಘಟಕ ಅವರು। ಒಂದು ಒಂದು ನಿಮಿಷದಲ್ಲಿ ಬೇಕಾದ್ರೆ ಏನಾದರೂ ಬೇಕಾದ್ರೆ ಅರೇಂಜ್ಮೆಂಟ್ ಮಾಡ್ತಾರೆ। ಅವರವರ ಹೊಟ್ಟೆಗೋಸ್ಕರ ಎಲ್ಲರೂ ಕೆಲಸ ಮಾಡ್ತಾರೆ, ಯಾರು ನೋಡಿದ್ರು ಇಡೀ ದಿವಸ ಅದರಲ್ಲಿ ಬಿಸಿ। ಆದರೆ ಯಾರಿಗೆ ಇನ್ನೊಬ್ಬರಿಗೋಸ್ಕರ ಪರಾರ್ಥಕ್ಕೋಸ್ಕರ ಕೆಲಸ ಮಾಡೋರಿಗಲ್ಲ ಅವರು ಭಾರಿ ಅಪರೂಪ। ಹಾಗೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇದು ಕೆಲಸ ಮಾಡೋರು। ಅನಂತರ ಯೋಗ ಗುರು ಡಾಕ್ಟರ್ ಎಂ ಜಗದೀಶ್ ಶೆಟ್ಟಿ ಅವರು ಮಾತನಾಡಿ, ನಮ್ಮ ದೇಹ ಆರೋಗ್ಯದಿಂದಿರಬೇಕಾದರೆ ಯೋಗಾಭ್ಯಾಸ ಮುಖ್ಯ। ಯೋಗಾಭ್ಯಾಸದಿಂದ ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸಲು ಸಾಧ್ಯ। ಪ್ರತಿಯೊಬ್ಬರು ಯೋಗದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಸಲಹೆ ನೀಡಿದರು। ಈ ರೀತಿಯ ನಿರಂತರ ಯೋಗದ ಅಭ್ಯಾಸವನ್ನು ಮಾಡೋಣ ಬಂಧುಗಳು, ಯಾಕಂತ ಹೇಳಿದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ನಮಗೆ ಎಷ್ಟು ಪ್ರಯೋಜನ ಸಿಗಿದೆ ಅಂತ ಹೇಳಿ। ಇವತ್ತು ಯಾರಾದರೂ ಯೋಗ ಮಾಡಿದರೆ ಮಾತ್ರ ಅವರಿಗೆ ಎದೆಯಲ್ಲಿ ನೋವು ಬರುವುದು, ಬೈಪಾಸ್ ಸರ್ಜರಿ ಅಂತ ಬೆನ್ನಲ್ಲಿ ಸಮಸ್ಯೆ ಬರುವುದು, ಬೆನ್ನು ನೋವು ಮಾಡಿ ಬೆನ್ನು ಆಪರೇಷನ್ ಮಾಡುವುದು, ಹೊಟ್ಟೆ ಸಮಸ್ಯೆ ಮಾಡಿ ಅದಕ್ಕೆ ಏನೇನು ಅಂತ ಮಾಡುವುದು, ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಒಂದು ರೀತಿಯ ಸಂತೋಷ ಸಿಗಬೇಕಾದ್ರೆ ನಮ್ಮ ಯೋಗ ಬಹಳ ಕಾರಣ ಇದೆ। ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ, ಯಾವ ರೀತಿ ಮನಸ್ಸಿನ ಚಂಚಲತೆ ನಿವಾರಣೆ ಮಾಡಬೇಕಾದ್ರೆ ಯೋಗ ಮಾತ್ರ। ಈಗ ನಿಮಗೆಲ್ಲರೂ ಮಾಡಿವ ಅದರಿಂದ ಏನಾದರೂ ಮಾಡಿ ನಮ್ಮ ಯಜಮಾನರನ್ನು ಕೂಡ ಇರಲಿ, ನಮ್ಮೊಳಗೆ ಕೂತ್ಕೊಳಿಸಿ ಒಂದು 5 ನಿಮಿಷ 10 ನಿಮಿಷ ಯೋಗ ಮಾಡೋಣ, ಸಂಪತ್ತು ಉಳಿತದೆ ಅಂತ ಹೇಳಬೇಕಾಗಿ। ಯಾಕಂದರೆ ಯಾರಕ್ಕಾದ್ರೂ ಹೇಳ್ತು ದುಡ್ಡು ಉಳಿತದೆ, ನಮ್ಮ ಹತ್ರ ಏನೂ ಆಗಿಲ್ಲ, ಹಣ ತೊಂದರೆ ಇಲ್ಲ, ಇದ್ದ ಹಣದ್ರೂ ಉಳಿಯಿರಿ, ಅದಕ್ಕಾದ್ರೂ ಯೋಗ ಮಾಡಿ। ಇನ್ನು ಕಾರ್ಯಕ್ರಮದಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ಯೋಗ ಶಿಬಿರಾರ್ಥಿಗಳು ಅನುಭವವನ್ನು ಹಂಚಿಕೊಂಡರು। ಬ್ಯಾಕ್ ಪೇನ್ ಮೇಲೆ ಕೆಳಗಲ್ಲ ಮೇಲೆ ಇದೆ ಅಂತ, ಗಂಟು ಪ್ರಾಬ್ಲಮ್ ಇತ್ತು, ಮೈಗ್ರೇನ್ ಪ್ರಾಬ್ಲಮ್ ಇತ್ತು, ಪ್ರತಿ ತಿಂಗಳು ನಮಗೆ ಮೈಗ್ರೇನ್ ಇತ್ತು, ಒಂದು 2-3 ದಿವಸ ಮಲಗಿಕೊಂಡೇ ಇದ್ದೆ, ಮತ್ತೆ ಮೈಗ್ರೇನ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ। ಈಗ ಇಲ್ಲಿ ಜಾಯ್ನ್ ಆದಂದ್ರೆ ಬರೀ ಒಂದು ಸರ್ತಿ ಬಂದಿದೆ ಅಷ್ಟೇ, 5 ತಿಂಗಳು। ಈ ಸಂದರ್ಭದಲ್ಲಿ ಶಾರದ ಸೇವಾ ಸಮಿತಿ ಅಧ್ಯಕ್ಷರಾದ ಸುಬ್ರಾಯ ನಾಯ್ಕ್, ನಿವೃತ್ತ ಬ್ಯಾಂಕ್ ಉದ್ಯೋಗಿ ಮತ್ತು ಕೃಷಿಕರಾದ ಗಿರೀಶ್ ಶೆಟ್ಟಿ, ಬ್ಯಾಂಕ್ ಉದ್ಯೋಗಿ ಆನಂದ್ ರೈ, ಎಂಆರ್ಪಿಎಲ್ನ ಉದ್ಯೋಗಿ ಮುರಳಿ ಉಪಸ್ಥಿತರಿದ್ದರು। ರಾಧಿಕಾ ಕಾಮತ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು, ಶ್ಯಾಮಲ ರಾವ್ ಪ್ರಾರ್ಥನೆ ನೆರವೇರಿಸಿದ್ರು। ಮಂಗಳೂರು।